ಅಷ್ಟೇ ಅದ ಮಾಡಿರಬೇಕು. ಎದಕ್ಕೆ ಮಾಡ್ತಾರೆ ರೀ ಅದನ್ನು? ಯಾಕೆ ಯಾಕೆ ಮಾಡ್ತಾರೆ? ನೀವೇ ಮಾಡಿದೇವತ್ತು ನಾವು ಅತ್ತೇವಪ್ಪ. ನಿಮ್ಮ ಮನೆಯಾಗ ಇರ್ತಾವ ಸರ್ವೈವರ್, ನೀವೇ ಮಾಡಿರಿ ಅಂದ್ರೆ ನೋಡ್ರಿ ಅದ್ರಾಗ ಏನೂ ಪ್ರಯೋಜನ ಇಲ್ಲ. ಒಬ್ಬರ ಮೇಲೆ ಅವ್ರ ಮೇಲೆ ನಾವು ಗೂಬಿ ಕುಂದಿಸು, ನಮ್ಮೆಲ್ಲ ಅವ್ರಿಗೆ ಗೂಬಿ ಕುಂದಿರ್ಸೋದು ಇದು ಸರಿಯಲ್ಲ. ಇವತ್ತೇನು ನಡೆದದ ಅಲ್ಲಯ್ಯ, ಈ ಸಿದ್ದರಾಮಣ್ಣ ಇಷ್ಟೆಲ್ಲ ನನ್ನ ಜೊತೆ ಇದ್ದವನು, ಅವನು ಅವನಿಗೆ ಅಷ್ಟು ಒಂದು ಸ್ವಲ್ಪ ಯೋಚನೆ ಬೇಡ. ತಾನು ಹೇಳಬೇಕಾಗಿತ್ತು, ನಾನು ಲುಂಗಿ ಏರೇರಿಸಿ ಬರೀ ಹತ್ತು ಕೆ ಜಿ ಅಕ್ಕಿ ಕೊಡ್ತೀನಿ, ಹತ್ತು ಕೆ ಜಿ ಅಕ್ಕಿ ಕೊಡ್ತೀನಿ ಅಂದರೆ ಅದ್ರಾಗ ಮತ್ತು ಕೇಂದ್ರ ಸರ್ಕಾರದ 5 ಕೆ ಜಿ ಕೊಟ್ಟನ 10 ಕೆ ಜಿ ಕೊಡ್ತೀನಿ ಅಂತೀರಿ ಹೇಳಬೇಕು. ಒಂದು ಇಲ್ಲ, ಕೇಂದ್ರ ಸರ್ಕಾರದ್ದು ಬೇರೆ 5 ಕಿಲೋ, ನಾನು 10 ಕಿಲೋ ಕೊಡ್ತೀನಿ ಅಂತ ಹೇಳಬೇಕಪ್ಪ ಧೈರ್ಯದಿಂದ. ಎಲ್ಲೇ ಒಂದಿನ ರೀ ಎಲ್ಲರೂ ಹೇಳ್ಯಾರ ಇದನ್ನು ನೋಡಿರಿ ಎಂಥ ಮೋಸ ಮಾಡ್ತಾರೆ ಅಂದ್ರವರು. ಜನರಿಗೆ ಇದನ್ನು ಕ್ಲಾರಿಫೈ ಮಾಡಬೇಕೇ ಇಲ್ಲೋ, ಮೋಸ ಯಾಕೆ ಮಾಡಬೇಕಪ್ಪ, ಇದನ್ನೆಲ್ಲ ಮುಚ್ಚಿ ಹಾಕಿಡಬೇಕು, ಹೇಳಬೇಕು. ಏನು ಇವ್ರದ್ದು ಮರ್ಯಾದೆ ಹೋಗ್ತದ ನೋಡ್ರಿ, ಇದು ಸರಿ ಅಲ್ಲ ನೋಡ್ರಿ. ಈಗ ಏನಾಗ್ಯದ ಅಂದ್ರೆ ದಿನನಿತ್ಯ ಪತ್ರಿಕೆಗಳಲ್ಲಿ ಟಿವಿನಲ್ಲಿ ಈ ಒಂದು ಏನು ಸಂದರ್ಶನಗಳು ನಡೆದವಲ್ಲ, ಜನರಿಗೆ ಹೇಸ್ಕಿ ತರತಕ್ಕಂಥ ಕೆಲಸ ಆಗ್ಯದ ಈಗ ಸರ್ಕಾರದ. ಇದು ಮಾಡಬಾರ್ದು, ಇದು ಒಳ್ಳೆಯದಲ್ಲ. ಇದೆಲ್ಲರೂ ಮಾಡೋದು ಏನು, ನಮಗೇನು ಬಡವ್ರು ಬೇಡಾಗ್ಯಾರ? ಬಡವ್ರೇನು ನಮಗೆ ಊಟ ಹಾಕಿಲ್ಲ? ಬಡವ್ರ ಸಲುವಾಗಿ ನಾವು ಬರೀ ಇವ್ರು ಈಗ ಬಂದು ಕೊಡ್ತೀನಿ ಅಂತ ಹೇಳ್ಯಾರ, ನಾವು ಮುಂಚಿನಿಂದ ಕೊಡ್ತಾ ಇಲ್ಲ. ಹಾಂ, ಮಹಾಮಾರಿ ಬಂದಾಗ ಪುಕಟವಾಗಿ ವರ್ಷಗಟ್ಟಲೆ ನಾವು ಕೊಡಲಿಲ್ಲ. ಹಾಂ, ಬಡವ್ರು ಇರಲಿಲ್ಲ ಅದ್ರಾಗ, ಯಾಕೆ ಹಿಂಗೆ ಮಾಡ್ತಾರೆ? ಇದು ಒಂದೂ ಅರ್ಥ ಆಗೋದಿಲ್ಲಪ್ಪ. ಇದನ್ನು ನಾನು ಖಂಡನ ಮಾಡ್ತೀನಿ ಅಂತಕ್ಕಂಥ ಮಾಡಿಲ್ಲ ಅಂತ ಹೇಳ್ತೀರಿ ನೋಡ್ರಿ. ಸರ್ವರ ನಾವೇನು, ಇದು ನಮ್ಮ ಸರ್ಕಾರ ಆಗಲಿ ಅಥವಾ ನಮ್ಮ ಜನ ಮಾಡಿದ ಕೆಲಸ ಅಲ್ಲ ಇದು. ಸರ್ವೇನ ಎಲ್ಲ ಕಡೆ ದೇಶದಾಗ ಎಲ್ಲ ಕಡೆ ಯಾಕೆ ಆಗಿಲ್ಲಪ್ಪ ಡೌನ? ನಿನ್ನ ಊರಾಗೆ ಯಾಕೆ ಆಗ್ತದ? ಇದಕ್ಕೆಲ್ಲೋ ಒಂದು ಜಾಲ ಇರಬೇಕಲ್ಲ. ನಾವಂತೂ ಮಾಡಿಲ್ಲ. ಆದರೆ ಇವರು ಹೇಳ್ತಾರೆ, ಸತೀಶ್ ಜಾರಕಿಹೊಳಿ ಹೇಳ್ಬೋದು, ಸರ್ಕಾರದವರು ತಮ್ಮ ತಿಳಿದು ತಾವು ಹೇಳ್ತಾರೆ. ನಾವೇನು ಅಷ್ಟು ದಾಡ್ರಲ್ಲ, ನಮಗೆ ತಿಳಿದದ್ದು ನಾವು ಹೇಳಕ್ಕೆ. ಏನು ಸತ್ಯ ಅದ, ಸತ್ಯ ಇದ್ದದನ್ನು ಮಾತ್ರ ಜನರಿಗೆ ಬಿಚ್ಚಿ ಹೇಳ್ತೇವಪ್ಪ. ಅದರೇನು ಮರ್ಯಾದೆ ಹೋಗ್ತದ? ನಮ್ಮದು ಮರ್ಯಾದೆ ಏನು ಹೋಗೋದಿಲ್ಲ. ಅದನ್ನು ಹೇಳಲಿಕ್ಕೆ ಯಾರೂ ತಯಾರಿಲ್ಲ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ.